ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ. ಹಲೋ, ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ನೀವು ಹೊಸೂರು ರೋಡಲ್ಲಿ ಎಲ್ಲಾದ್ರೂ ಡೆಮೋಕ್ರಸಿ ಅನ್ನೋ ಹೆಸರಿನ ಬಸ್ ಅನ್ನ ನೋಡಿದ್ರ, ನಿಜಕ್ಕೂ ಆ ಬಸ್ ಅನ್ನ ನೋಡಿದ್ರೆ ನಿಮ್ಗೂ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಆ ಬೋರ್ಡ್ ನ ಬಸ್ ಮೇಲೆ ಬರೆದಿರೋದು ಡೆಮೋಕ್ರಸಿ ಅಂತ. ಇಂಥ ವಿಚಿತ್ರ ಬಸ್ ಒಂದು ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿದೆ. ಅದರ ಡೀಟೇಲ್ ಹೇಳ್ತೀನಿ ಕೇಳಿ. ಬೆಂಗಳೂರಿನ ಡೆಮೋಕ್ರಸಿ ಹೆಸರಿನ ಬಸ್ಸಿನಲ್ಲಿ ಕಂಡ ಜಿನ್ನ. ಹೌದು, ಬೆಂಗಳೂರಿನ ಹೊಸೂರು ರೋಡ್ HGS ರಸ್ತೆಯ ಬಳಿ ಸಂಚರಿಸ್ತಾ ಇದ್ದ ಬಸ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಗುರುವಾರದಂದು ವೈರಲ್ ಆಗ್ತಾ ಇದೆ. ಡೆಮೋಕ್ರಸಿ ಅನ್ನೋ ಹೆಸರಿನ ಬೋರ್ಡ್ ಇಟ್ಕೊಂಡು ಹಸಿರು ಬಣ್ಣ, ಹಿಂಬದಿಯಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಫೋಟೋ ಇರುವ ವಿಚಿತ್ರ ಬಸ್ ಒಂದು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡಿದೆ. ಈ ಬಗ್ಗೆ ನೀರಜ್ ಕಾಮತ್ ಹಾಗೂ ಅಭಿಷೇಕ್ ಸಿಂಗ್ ಅವರು ಫೇಸ್ಬುಕ್ ನಲ್ಲಿ ಚಿತ್ರ ಸಮೇತ ವರದಿ ಮಾಡಿದ್ದಾರೆ. ಭಾಷಾ ಹೇರಿಕೆ ಬಗ್ಗೆ ಮಾತನಾಡುವ ಮಂದಿ ಎಲ್ಲಿದ್ದೀರಾ? ನಿಮ್ಗೆ ನನ್ನ ಕಡೆಯಿಂದ ಗಿಫ್ಟ್ ಇದೆ, ತಗೊಳ್ಳಿ. ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ ಚಿತ್ರವಿರುವ ಬಸ್ ಇಲ್ಲಿದೆ. ಡೆಮೋಕ್ರಸಿ ಎಂಬ ಬಸ್ ಸೇವೆ ಬಳಸಿಕೊಳ್ಳಿ. ಈ ಬಸ್ ಬಗ್ಗೆ ನಿಮ್ಮ ಸರ್ಕಾರ ಏನ್ ಹೇಳುತ್ತೆ? ಈಗ ನೀವುಗಳು ಬಸ್ ನೊಳಗೆ ನುಗ್ಗಿ ಎಲ್ಲರನ್ನ ಸದೆ ಬಡಿತೀರಾ, ಬಸ್ ಗೆ ಬೆಂಕಿ ಹಚ್ಚುತ್ತೀರಾ ಅಂತ ಪ್ರಶ್ನಿಸಿ ಅಭಿಷೇಕ್ ಸಿಂಗ್ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಬಸ್ ಗೆ ಬಳಸಲಾಗಿರೋ ಗಾಢ ಹಸಿರು ಬಣ್ಣದ ಬಗ್ಗೆ ಏನೂ ಆಕ್ಷೇಪ ಇಲ್ಲ. ಆದ್ರೆ ಜಿನ್ನಾ ಫೋಟೋ ಬಸ್ ನ ಹಿಂಬದಿ ಇರೋದ್ಯಾಕೆ ಅಂತ ಅನೇಕರು ಕುತೂಹಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಸಲಿಗೆ ಈ ಬಸ್ ಬಂದದ್ದಾದ್ರೂ ಹೇಗೆ? ಈ ಬಸ್ ಬಂದಿರೋದ್ ಎಲ್ಲಿಂದ? ಇದನ್ನ ನೋಡಿ ಕೂಡ ಸರ್ಕಾರ ಸುಮ್ನಿರೋದಾದ್ರೂ ಯಾಕೆ? ಡೆಮೋಕ್ರಸಿ ಅನ್ನೋ ಹೆಸರಿನ ಬಸ್ ಏನ್ ಮಾಡೋಕೆ ಹೊರಟದೆ? ಇದ್ರ ಹಿಂದೆ ಯಾರ್ದಾದ್ರೂ ಕೈವಾಡ ಇದ್ಯಾ? ಗೊತ್ತಾಗ್ತಾ ಇಲ್ಲ. ಎನಿವೇಸ್, ಒಂದು ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ, ಬಸ್ ಹಿಂಭಾಗದಲ್ಲಿ ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ ಫೋಟೋ ಇರೋದು ಮಾತ್ರ ನಿಜಕ್ಕೂ ಎಲ್ರನ್ನು ಭಯ ಹುಟ್ಟಿಸಿದೆ, ಹಾಗೆ ಕುತೂಹಲ ಕೂಡ ಹುಟ್ಟಿಸಿದೆ. ಸೊ ನೋಡೋಣ, ಅಟ್ ಲೀಸ್ಟ್ ಸರ್ಕಾರ ಇವಾಗ ಇದನ್ನ ಸೀರಿಯಸ್ ಆಗಿ ತಗೊಳತ್ತಾ? ಈ ಬಸ್ ಯಾವ ರೀಸನ್ ಗೆ ಬೆಂಗಳೂರಿಗೆ ಬಂದಿದೆ? ಪ್ರತಿಯೊಂದನ್ನು ಆದಷ್ಟು ಬೇಗ ಸರ್ಕಾರ ವಿಚಾರಿಸದೆ ಇದ್ರೆ ಖಂಡಿತ ಬೆಂಗಳೂರಿಗೆ ಏನೋ ಒಂದು ತೊಂದರೆ ಕಾದಿದೆ ಅಂತ ಅನ್ಸುತ್ತೆ. ನೀವು ಎಲ್ಲಾದ್ರೂ ಹೊಸೂರು ರೋಡ್ ಅಲ್ಲಿ ಆಸ್ಪಾಸಲ್ಲಿ ಇಂಥ ಒಂದು ಡೆಮೋಕ್ರಸಿ ಬಸ್ ಗ್ರೀನ್ ಕಲರ್ ದು ನೀವು ನೋಡಿದ್ರೆ ದಯವಿಟ್ಟು ಅದನ್ನ ನಮ್ಗೆ ತಿಳಿಸಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ. ಜೊತೆಗೆ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.